ಗದಗ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಸುರಿದ ಭಾರೀ ಮಳೆಗೆ ಜಿಲ್ಲೆಗೆ ಜಿಲ್ಲೆಯೇ ತತ್ತರಿಸಿ ಹೋಗಿದೆ. ಹಾಗೆ ಜಿಲ್ಲೆಯಲ್ಲಿ 176 ಮಿಲಿಮೀಟರ್ ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ದಾಖಲಿಸಿದೆ. ಈ ಮಳೆಗೆ ಜಿಮ್ಸ್ ಆಸ್ಪತ್ರೆಯ ಡ್ರಗ್ ಹೌಸ್ ಜಲಾವೃತವಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಔಷಧಿಗಳು ನೀರು ಪಾಲಾಗಿದೆ. ಬಡ ರೋಗಿಗಳಿಗೆಂದೇ ಈ ಔಷಧಿಯನ್ನ ಸಂಗ್ರಹಿಸಿ ಇಡಲಾಗಿತ್ತು. ಜಿಮ್ಸ್ ಸಿಬ್ಬಂದಿಗಳು ಡ್ರಗ್ಸ್ ಹೌಸ್ನಿಂದ ಔಷಧಿಗಳನ್ನ ಹೊರತೆಗೆಯುತ್ತಿದ್ದಾರೆ. ಜಿಮ್ಸ್ ಆಸ್ಪತ್ರೆಯ ನಿರ್ದೇಶಕಿ ರೇಖಾ ಸೋನಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಮ್ಮ ಪ್ರತಿನಿಧಿ ಅಮೃತ ಜೀರ್ ಅವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಔಷಧಿ ಕೇಂದ್ರದಲ್ಲಿ 3-4 ಕೋಟಿಯಷ್ಟು ಡ್ರಗ್ಸ್ ಸಂಗ್ರಹ ಮಾಡಲಾಗಿತ್ತು. ಔಷಧಿಯ ಕೇಂದ್ರಕ್ಕೆ ನೀರು ನುಗ್ಗಿ ಸಮಸ್ಯೆಯಾಗಿದೆ. ಈ ವಿಚಾರವಾಗಿ ಈಗಾಗಲೇ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೇನೆ. 90%ರಷ್ಟು ಔಷಧಿಗಳನ್ನು ಮರುಬಳಕೆ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಮೇನ್ ನನಗೆ ಖುಷಿಯಾಗಿರೋದು ಏನು ಪ್ರಾಣಹಾನಿ ಆಗಿಲ್ಲ. ನಾನು ಅದು ನಿನ್ನೆ ನಾನು ಅದು ಕೇಳಿದ್ಮೇಲೆ ನಿಜ ಹೇಳ್ತೀನಿ, ನಾನು ತುಂಬಾ ನನಗೆ ಇದನ್ನಿಸ್ಬಿಡ್ತು, ಖುಷಿಯಾಯಿತು. ಏನು ಹೋಗಲಿ, ಇದು ಡ್ರಗ್ಸ್ದು ನನಗೆ ಏನು ಅಷ್ಟು ಅನಿಸ್ತಾ ಇಲ್ಲ, ನನಗೆ ಪ್ರಾಣಹಾನಿ ಆಗಿಲ್ಲಲ್ಲ, ಅದು ದೇವ್ರ ದೊಡ್ಡವನು ಅಂತ ನಿಜವಾಗ್ಲೂ ನಾನು ಅನ್ಕೊಂಡೆ. ಈಗ ರೀಯೂಸ್ ಮಾಡೋದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಹೌದು ಹೌದು ಹೌದು. ರೀಯೂಸ್ ಮಾಡೋ ಟೈಮ್ ಏನಾದರೂ ಇಲ್ಲ ಇಲ್ಲ, ಏನೂ ಆಗಲ್ಲ. ಯಾಕಂದರೆ ಪ್ಲಾಸ್ಟಿಕ್ ಕೋಟೆಡ್ ಇರ್ತವೆ, ಅದನ್ನೆಲ್ಲ ನಾವು ಇದು ಮಾಡಿ ಅಕಸ್ಮಾತ್ ತುಕ್ಕಿಡಬೇಕು. ಅದ್ರ ಇಲ್ಲ ಇಲ್ಲ, ಅದನ್ನೆಲ್ಲ ನಾವು ಕಮಿಟಿ ಮಾಡಿ ಎಲ್ಲರೂ ನಿರ್ಧಾರ ತಗೊಳ್ಳೋದು. ನಂದು ಒಬ್ಬದ ನಿರ್ಧಾರ ಇರಲ್ಲ ಅದು. ಅದನ್ನ ನಾನು ಕಮಿಟಿ ಮಾಡ್ತೀನಿ, ಎಲ್ಲ ಸ್ಪೆಷಲಿಸ್ಟ್ಗಳನ್ನು ಕರೆಸಿ ಹೆಂಗೆ ಮಾಡೋದು, ಆಮೇಲೆ ಮತ್ತೆ ಸ್ಟೆರಲೈಸ್ ಮಾಡ್ತೀವಿ. ಅದನ್ನು ನಮ್ಮದು ಸೆಂಟ್ರಲ್ ಸ್ಟೆರಲೈಸರ್ ಇರುತ್ತಲ್ಲ, ಅದರಲ್ಲಿ ಮತ್ತೆ ಸ್ಟೆರಲೈಸ್ ಮಾಡಿ ಅದನ್ನು ನಾವು ಬಳಕೆ ಮಾಡ್ಬೋದಾ ಇಲ್ಲ ಅಂತ ನಿರ್ಧಾರ ತಗೊಳ್ತೀವಿ. ನಿನ್ನೆ ನನಗೆ ಡಿ ಸಿ ಫೋನ್ ಮಾಡಿ, ಇಲ್ಲ ಡಿ ಸಿ ಫೋನ್ ಮಾಡಿದರು, ಮೇಡಮ್ ಎಲ್ಲ ಮೆಷರ್ಸ್ ಏನು ಬೇಕು ನೀವು ತಗೊಳ್ಳಿ ನೀವು ಇಮಿಡಿಯೇಟ್ ಅಂತ ಹೇಳಿದರು. ನಾನು ಇದು ನನ್ನ ನಿರ್ಧಾರ ಅಲ್ಲಿ, ನನಗೆ ಪ್ರಿನ್ಸಿಪಲ್ ನಮ್ಮ ಮೇಲಿನ ಅಧಿಕಾರಿಗಳು ಮೀಟಿಂಗು ಅದು ಇದು ಅಂತ ಹೇಳಿದರು. ನಾನು ಇದು ಸರ್ ಇಲ್ಲಿ ಹಿಂಗಾಗಿದೆ, ನಾನು ತಕ್ಷಣ ಹೊರಡ್ತೀನಿ ಅಂತ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದಿದ್ದೀನಿ. ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬಂದೆ ನಾನು. ಮತ್ತೆ ಸೆಷನ್ ಇದೆ ಅಂತ ಹೇಳಿದರು, ನೋಡಿ ನಿಮ್ಗೆ 1 ತಿಂಗಳು ಯಾವುದೇ ಕೆಲಸ ಆಗಲ್ಲ ಅಂತ. ಇರಲಿ ಸರ್, ಅದೆಲ್ಲ ಪರವಾಗಿಲ್ಲ, ನಮ್ಗೆ ಇದು ಇಂಪಾರ್ಟೆಂಟು. ನನಗೆ ಮತ್ತೆ ಇವತ್ತೇನಾದರೂ ಮಳೆ ಆಗಿ ಮತ್ತೇನಾದರೂ ಲೈಫ್ ಯಾರ್ದಾದರೂ ಏನಾದರೂ ತೊಂದರೆ ಆಯ್ತಂದ್ರೆ ನಾನು ಹೊಣೆಗಾರರಾಗ್ತೀನಿ ಅಂತ ನಾನು ಇಮಿಡಿಯೇಟ್ಲಿ ಬಂದೆ. ಹುಬ್ಬಳ್ಳಿಯಿಂದ ಅಮೃತ ಜಿ, ಪ್ರಜಾಮಾರ್ಗ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು, ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.